ನಮಸ್ಕಾರ ವೀಕ್ಷಕರೇ ನಾನಿವತ್ತು ಮಾತಾಡೋಕ್ಕೆ ಬಂದಿರೋದು ಜಮೀನು ಕೇಸು ಮನೆ ಕೇಸು ಮತ್ತು ವಿಭಾಗಗಳು ಆಗಲಿಲ್ಲ ಮತ್ತು ತಂದೆ ಮಗಳ ಮೇಲೆ ಹಾಕೋದು ಇಲ್ಲ ಮಗಳು ತಂದೆ ಮೇಲೆ ಹಾಕೋದು ಅಣ್ಣ ತಮ್ಮಂದ್ರ ಕೇಸುಗಳಿಗೋಸ್ಕರ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋಕೆ ಬಂದಿದ್ದೀನಿ ಯಾಕೆ ಈ ತ ಈ ಕೋರ್ಟು ಕಚೇರಿಗೆ ಜಮೀನುಗಳು ಮತ್ತು ಮನೆಗಳು ಸೈಟುಗಳು ಎಲ್ಲ ಹೋಗುತ್ತೆ ಅಂತಂದರೆ ಅದು ತುಂಬ ಆ ಜಮೀನಲ್ಲಿ ಏನಾದರೂ ಒಂದು ತೊಂದರೆ ಇರುತ್ತೆ ಇಲ್ಲ ಅಂತಂದರೆ ಆ ನಂಬರ್ ಕೆಟ್ಟಿರುತ್ತೆ ಸರ್ವೆ ನಂಬರ್ ಕೆಟ್ಟಿರುತ್ತೆ ಯಾಕೆ ಅಂತಂದರೆ ಒಂದು ನಂಬರ್ಗೆ ಒಂದು ನಂಬರ್ ಆಗೋಲ್ಲ ಅದರಿಂದ ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಒಂದು ಎರಡನೇದಾಗಿ ಈ ಜಮೀನು ವಿಚಾರಗಳಲ್ಲಿ ನಾವು ನೋಡೋಕೋದಾಗ ತುಂಬ ಪ್ರತಿ ಮನೆಗೂ ಒಂದೊಂದು ಕೇಸ್ ಇರುತ್ತೆ ಎರಡು ಮೂರು ಕೇಸ್ ಇರುತ್ತೆ ಪ್ರತಿ ಒಂದು ಹಳ್ಳಿಲೂ ಒಂದೊಂದು ಕೇಸ್ ಇರುತ್ತೆ ಅದರಿಂದ ನಾವು ಅದನ್ನು ನಾವಾಗ ನಾವೇ ಪರಿಹಾರ ಮಾಡ್ಕೋಬೇಕು ಅಂತ ಕೋರ್ಟಿಂದನೇ ಡಿಸೈಡ್ ಆಗಬೇಕು ಅಂತ ನಾವೇನಾದರೂ ಅಂದ್ಕೊಂಡ್ರೆ ಅದು ಆಗಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತೈದು ವರ್ಷದ ಕೇಸುಗಳು ನಾವು ಕಣ್ಣಾರೆ ನೋಡಿದ್ದೀವಿ ಕಣ್ಮುಂದೆ ನಾವು ನೋಡಿದ್ದೀವಿ ಇವನ್ ನಮ್ಮ ಗೊತ್ತಿರೋರದೇ ಇಪ್ಪತ್ತು ವರ್ಷ ಎರಡು ಮೂರು ಕೋಟಲ್ಲಿ ಆಗಿ ನಾಲ್ಕನೇ ಕೋಟಲ್ಲಿ ಕೂಡ ನಡೀತಾ ಇರಬೇಕಾದ್ರು ಅವ್ರು ಇಪ್ಪತ್ತೈದು ವರ್ಷ ಆದಮೇಲೆ ಅವರು ರಾಜಿ ಮಾಡ್ಕೊಂಡಿರೋದೆ ತುಂಬ ಉತ್ತಮ ರಾಜಿ ಮಾಡ್ಕೊಂಡು ಹೋಗಿರೋರೆ ತುಂಬ ಈ ಪ್ರಪಂಚದಲ್ಲಿ ಕೋ ಕೆಲವೊಂದು ಕೇಸುಗಳೆಲ್ಲನೂ ರಾಜಿ ಮಾಡ್ಕೊತಾರೆ ಇನ್ನು ಕೆಲವೊಂದು ಕೇಸುಗಳಲ್ಲಿ ಆ ಜಮೀನುಗಳಲ್ಲಿ ಬೇರೆ ಥರ ತೊಂದರೆಗಳು ಮತ್ತು ಬೇರೆ ಥರ ಅದು ಅಲ್ಲಿ ಏನೋ ಯಾರನ್ನಾದರೂ ದಫನ್ ಮಾಡಿರ್ತಾರೆ ಸ್ವಂತದವ್ರನ್ನ ಆ ಜಮೀನಲ್ಲಿ ಸ್ವಲ್ಪ ಕೆಟ್ಟಿರುತ್ತೆ ತೊಂದರೆಗಳಾಗ್ತಾ ಇರುತ್ತೆ ನಿಮಗೆ ಕೆಲವೊಂದು ಮಾಟ ಮಂತ್ರ ಮಾಡಿರ್ತಾರೆ ಅದ್ರ ಬಗ್ಗೆ ನಾವು ನೋಡ್ಕೋಬೇಕು ಫಸ್ಟು ನಮ್ಮ ಜಮೀನಿಗೆ ತ ಜ ಸರ್ವೆ ನಂಬರ್ ಚೆನ್ನಾಗಿದೆಯಾ ಇಲ್ಲ ಅಲ್ಲಿ ನಮಗೇನಾದರೂ ತೊಂದರೆ ಆಗಿದೆಯಾ ಇಲ್ಲ ಬೇರೆಯವ್ರ ಕಡೆಯಿಂದ ನಮಗೇನಾದರೂ ತೊಂದರೆ ಆಗಿದೆ ಅಂತ ಕೆಲವರೆಲ್ಲ ಬೇಕು ಅಂತಲೇ ಕೇಸ್ ಹಾಕ್ತಾರೆ ನಮಗೆ ತೊಂದರೆ ತೊಂದರೆ ಕೊಡಲಿಕ್ಕೆ ಕೆಲವರು ಕೋರ್ಟ್ ಕೆ ಕೋರ್ಟಲ್ಲಿ ಕೇಸ್ ಹಾಕ್ಬಿಡ್ತಾರೆ ನಮಗೆ ನೆಮ್ಮದಿ ಹಾಳು ಮಾಡಬೇಕು ಅಂತ ಅದನ್ನು ನೋಡ್ಕೋಬೇಕು ವಿಚಾರಗಳು ಎಲ್ಲ ಮನೆಗಳಲ್ಲೂ ಕೇಸುಗಳು ಇದ್ದೇ ಇರ್ತವೆ ಎರಡು ಮೂರು ಕೇಸ್ ಇರುತ್ತೆ ಕೇಸ್ ಆಗಲಿ ಮನೆ ಕೇಸಾಗಲಿ ಇದ್ದೇ ಇರುತ್ತೆ ಅದಕ್ಕೆ ಯಾವ ಥರ ಪರಿಹಾರ ಮಾಡ್ಕೋಬೇಕು ಅಂತಂದರೆ ಮೊದಲನೇದಾಗಿ ಒಂದು ಶನೇಶ್ವರ ಟೆಂಪಲಲ್ಲಿ ಹೋಗಿ ಅದು ಶನೀಶ್ವ ಶನೇಶ್ವರನ ಟೆಂಪಲಲ್ಲಿ ಹೋಗ್ಬಿಟ್ಟು ನಿಮ್ಮ ಆ ಶನಿಗೆ ಇಷ್ಟವಾದ ನಕ್ಷತ್ರ ಒಂದು ಪುಷ್ಯ ನಕ್ಷತ್ರ ಆ ನಕ್ಷತ್ರದಲ್ಲಿ ಶನೇಶ್ವರನಿಗೆ ಫಸ್ಟ್ ಒಂದು ಅಭಿಷೇಕ ಹೋಮ ಪೂಜೆ ಮಾಡಿಸ್ಬೇಕು ನಿಮ್ಮ ಮನೆ ಹತ್ರ ನಿಮ್ಮೂರಲ್ಲಿ ಎಲ್ಲಾದರೂ ಶನಿ ಶನೇಶ್ವರ ಟೆಂಪಲ್ ಇದ್ದರೆ ಮತ್ತು ಎರಡನೇದಾಗಿ ಮತ್ತು ಹನುಮಾನ್ ಟೆಂಪಲ್ಗೋಗಿ ಒಂದು ಅಭಿಷೇಕ ಪೂಜೆ ಮಾಡಿಸ್ಬೇಕು ಒಂದು ಓಮನು ಮಾಡಿಸ್ಬೇಕು ಇದು ಫಸ್ಟು ಯಾಕಂದರೆ ಶನೇಶ್ವರನೇ ಜಮೀನಿಗೆ ಮತ್ತು ವಾಹನಗಳಿಗೆಲ್ಲೂ ನಮಗೆ ತೊಂದರೆ ಕೊಡೋದೆ ಶನೇಶ್ವರ ಅದರಿಂದ ನಾವು ಫಸ್ಟು ಶನೇಶ್ವರನ ನಾವು ಅತಿ ಹೆಚ್ಚು ಆರಾಧನೆ ಮಾಡಬೇಕು ಎರಡನೇದಾಗಿ ಹನುಮಾನ್ ಟೆಂಪಲ್ಗೋಗಿ ನಾವು ಒಂದು ಓಮ ಅಭಿಷೇಕ ದೇವ್ ಅಭಿಷೇಕ ಮಾಡಿ ನಮ್ಮ ಮನೆ ಹೋಗಿ ಬಂದು ಪೂಜೆ ಮಾಡಬೇಕು ಮತ್ತು ಮೂರನೇದಾಗಿ ಏನಂತಂದರೆ ಒಂದು ಶಿವನ್ ಟೆಂಪಲಲ್ಲಿ ನಾವು ಪ್ರದೋಷನ ಯೂಸ್ ಮಾಡಿಕೊಂಡು ಶಿವನ ಪ್ರದೋಷ ಅಂತ ಬರುತ್ತೆ ಆ ಪ್ರದೋಷಗಳನ್ನ ನಾವು ತಗೊಂಡು ಪ್ರತಿ ಬಾರಿನೂ ಒಂದೊಂದು ಅಭಿಷೇಕ ಮಾಡಿಸ್ಬೇಕು ಒಂದೊಂದು ಟೈಮ್ ಒಂದೊಂದು ಪ್ರದೋಷಕ್ಕೆ ಒಂದೊಂದು ಶಿವನ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮೂರಲ್ಲಿ ಒಂದಿರುತ್ತೆ ಬೇರೆ ಊರಲ್ಲಿ ಒಂದಿರುತ್ತೆ ಅಕ್ಕಪಕ್ಕ ಇರೋ ಊರುಗಳನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು ಅದನ್ನು ನೀವು ಯಾರು ಇದನ್ನು ಕರೆಕ್ಟಾಗಿ ಮಾಡ್ತೀರೋ ಅವ್ರಿಗೆ ಯಾವುದೇ ಕೋರ್ಟ್ ಸಮಸ್ಯೆಗಳಿರಲಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇದನ್ನು ನೀವು ಪ್ರತಿ ಬಾರಿನೂ ನೀಟಾಗಿ ಮಾಡ್ಕೋಬೇಕು ಮತ್ತು ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳು ಕೂಡ ಮಾಡ್ಕೋಬೋದು ಯಾವ ಥರ ಅಂದರೆ ಒಂದು ಕಪ್ಪು ಕಲರ್ ಜ್ಯೂಸನ್ನ ತೊಗೊಂಡೋಗಿ ಕೋಟ್ ಕೋರ್ಟಲ್ಲಿ ಆ ಟಾಯ್ಲೆಟ್ ರೂಮಲ್ಲಿ ಒಯ್ಯೋದ್ರಿಂದ ಸರ್ವೆ ನಂಬರ್ ತಿಳ್ಕೊಂಡು ನಿಮ್ಮ ಮನೆ ದೇವ್ರನ್ನ ತಿಳ್ಕೊಂಡು ಇದು ಕೋರ್ಟ್ ನಮ್ಮ ಕಡೆಯೇ ಆಗಲಿ ಅಂತ ಅದು ನ್ಯಾಯಯುತವಾಗಿದ್ದರೆ ಮಾತ್ರ ನಿಮಗೆ ಸಿಗುತ್ತೆ ನೀವು ಅನ್ಯಾಯವಾಗಿ ಇಲ್ಲ ಬೇರೆಯವ್ರ ವಿರುದ್ಧವಾಗಿ ಹೋದರೆ ಅದು ನಿಮಗೆ ಸಿಗೋದೇ ಇಲ್ಲ ಅದರಿಂದ ನ್ಯಾಯಯುತವಾಗಿದ್ದರೆ ನಿಮಗೆ ಸಿಕ್ಕೇ ಸಿಗುತ್ತೆ ನಮಸ್ಕಾರ